ನಮಸ್ಕಾರ ಸ್ನೇಹಿತರೆ, ಹಾಯ್ ಫ್ರೆಂಡ್ಸ್, ಕ್ರಿಯೇಟಿವ್ ಮಧು, ವೆಲ್ಕಮ್ ಟು ಮೈ ಚಾನಲ್. ನನ್ನ ಲೈಫಲ್ಲಿ ಫಸ್ಟ್ ಟೈಮು ಅನ್ಕೊತೀನಿ, ಅಂದರೆ ಸೆಕೆಂಡ್ ಟೈಮು. ಸೊ ನಾನು ಈ ಥರ ಜಾಗಕ್ಕೆ ಬಂದಿರೋದು, ಬಟ್ ಈ ಥರ ಜಾಗ ನಾನು ಬಂದಿರೋದು, ನನಗೆ ನಿಜವಾಗ್ಲೂ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಇಲ್ಲಿ ಬಂದು ನಾನು ಒಂದು ಮೈನಿಂಗ್ಸ್ ಜಾಗಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ಬಂದು ಕಲ್ಲಿದ್ದಲು ತೆಗಿತಾರೆ. ಸೊ ಇದು ಎರಡನೇ ಸತಿ ಇಲ್ಲಿಗೆ ಬರ್ತಾ ಇರೋದು, ಅಂದರೆ ಈ ಜಾಗಕ್ಕಲ್ಲ. ಸೊ ಛತ್ತೀಸ್ಗಢ ಅನ್ನೋ ಒಂದು ಜಾಗಕ್ಕೆ ಹೋಗಿದೆ, ಕೊರ್ಬಾಗೆ. ಸೊ ಅಲ್ಲಿ ಮೈನಿಂಗ್ಸು ತೆಗಿತಾರೆ, ಅಂದರೆ ಮೈನಿಂಗ್ಸ್ ನಡೆಯುತ್ತೆ, ಕಲ್ಲಿದ್ದಲು ತೆಗಿತಾರೆ. ಸೊ ಅದೇ ಥರನೇ ಜಾಗ ಇಲ್ಲಿ ನಮ್ಮ ವಿಜಯವಾಡ ಹತ್ರ ಸತ್ತಿಪಲ್ಲಿ ಅನ್ನೋ ಒಂದು ಜಾಗದಲ್ಲಿ ಮೈನಿಂಗ್ಸು ನಡೆಯುತ್ತಿದೆ. ಸೊ ಕಲ್ಲಿದ್ದಲು ತೆಗಿತಾರೆ. ಸೊ ಆ ಜಾಗದಲ್ಲಿ ಇದ್ದೀನಿ. ಸೊ ಬನ್ನಿ, ತೋರಿಸ್ತೀನಿ ನಿಮಗೆ ಹೆಂಗಿದೆ ಕಲ್ಲಿದ್ದಲು ತೆಗೆಯೋ ಜಾಗ, ಮೈನಿಂಗ್ಸು. ಸೊ ನಮ್ಮ ಇಂಡಿಯಾದಲ್ಲಿ ಚಿನ್ನ ಮೈನಿಂಗ್ಸ್ ತೆಗಿತಾರೆ. ಸೊ ಮೈನಿಂಗ್ಸ್ ಚಿನ್ನ ತೆಗಿತಾರೆ ನಮ್ಮ ಕೋಲಾರಲ್ಲಿ. ಅದು ಬಿಟ್ಟರೆ ಕಬ್ಬಿಣ, ಅದ್ರ ಅಂದರೆ ಮಣ್ಣು ಕಬ್ಬಿಣ ತೆಗಿತಾರೆ, ಐರನ್ನು. ಸೊ ಅದು ಬಿಟ್ಟರೆ ಕಲ್ಲಿದ್ದಲು, ನನಗೆ ಗೊತ್ತಿದ್ದಂಗೆ ನಮ್ಮ ಇಂಡಿಯಾದಲ್ಲಿ ಮೂರು ತೆಗಿತಾರೆ. ಸೊ ಇವಾಗ ನಾನು ಕಲ್ಲಿದ್ದಲು ತೆಗಿಯೋ ಜಾಗಕ್ಕೆ ಬಂದಿದ್ದೀನಿ, ಸ್ಕ್ಯಾನಿಯಾ ಟ್ರಕ್ಗಳು ತೊಗೊಂಬಂದಿದ್ದೀನಿ. ಸೊ ಇದು ಹಿಂದೆ ಕಡೆ ಇರೋದೇ ಎಲ್ಲ ಗ್ಯಾರೇಜು, ಸೊ ಗಾಡಿಗಳೆಲ್ಲ ಅಲ್ಲಿದೆ. ಸೊ ಬನ್ನಿ, ತೋರಿಸ್ತೀನಿ ಇವಾಗ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಇದು ಸುಮಾರು ನೂರಾರು ಸಾವಿರಾರು ಎಕರೆ ಜಾಗದಲ್ಲಿ ಇದು ಕಲ್ಲಿದ್ದಲು ತೆಗಿತಾ ಇರೋದು. ಎಷ್ಟೋ ಕಿಲೋಮೀಟ್ರು ಕೆಳಗಡೆ ಇದೆ ಇದು, ಸುಮಾರು ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ಕೆಳಗಡೆ ಇದೆ ನೋಡಿ ಇಲ್ಲಿಂದ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಹಿಂದೆಗಡೆ ಇಲ್ಲಿಂದ ಹಿಡಿದು. ಸೊ ನೋಡಿ ಅಲ್ಲಿವರೆಗೂ ನೋಡಿ, ಸುಮಾರು ಅದೊಂದು ಒಂದೂವರೆ ಎರಡು ಕಿಲೋಮೀಟ್ರ್ ದೂರದವರೆಗೂ ಕಾಣಿಸುತ್ತೆ. ಸೊ ಅಲ್ಲಿವರೆಗೂ. ಸೊ ಇದೆಲ್ಲ ನೀರು ಹಾಕಿ ಕಲ್ಲಿದ್ದಲನ್ನ ಜೆ ಸಿ ಬಿಯಲ್ಲಿ ತೆಗೆದು ನೋಡಿ, ಹಿಂದೆಗಡೆ ಕೆಲಸ ನಡೀತಾ ಇದೆ, ನಿಮಗೆ ಕಾಣಿಸ್ತಾ ಇದೆ ಅನ್ಕೊಂತೀನಿ, ಚಿಕ್ಕ ಚಿಕ್ಕದಾಗಿ ಲಾರಿಗಳು. ಸೊ ನೋಡಿ ಹಿಂದೆಗಡೆ ಎಲ್ಲ ಕಾಣಿಸ್ತಾ ಇದೆ. ಸೊ ಬರೀ ಮೈನಿಂಗ್ಸ್ದೇ, ನಾನು ನಿಮಗೆ ವಿಡಿಯೋ ಮಾಡಿ ಇದರಲ್ಲಿ ಫುಲ್ ತೋರಿಸ್ತೀನಿ. ಸೊ ಇದೆಲ್ಲ ಬಂದು ಸುಮಾರು ಎಷ್ಟು ಕಿಲೋಮೀಟ್ರ್ ಇದೆಯೋ, ಎಷ್ಟು ಸಾವಿರಾರು ಎಕರೆ ಇದೆಯೋ ಗೊತ್ತಿಲ್ಲ. ಸೊ ಅಷ್ಟು ದೊಡ್ಡದಾಗಿದೆ ಮೈನಿಂಗ್ಸ್ ಜಾಗ ಇದು. ಸೊ 24 ಗಂಟೆನೂ ಇಲ್ಲಿ ಮೈನಿಂಗ್ಸ್ ಅಂದರೆ ಕಲ್ಲಿದ್ದಲು ತೆಗಿತಾನೆ ಇರ್ತಾರೆ. 24 ಅವರ್ಸ್ ಕೆಲಸ ಇಲ್ಲಿ, ಎಂಥ ಟೈಮಲ್ಲಾದ್ರೂ ಕೆಲಸ ಮಾತ್ರ ನಿಲ್ಲಲ್ಲ ಇಲ್ಲಿ. ಸೊ ಆ ಥರ ಜಾಗ ಇದು, ನಾನು ನೋಡ್ದಂಗೆ ಇದು ಇದೆರಡನೇ ಸತಿ ಈ ಥರ ಜಾಗಕ್ಕೆ ಬಂದಿರೋದು. ಸೊ ಒಂದು ಬಂದು ಛತ್ತೀಸ್ಗಢಗೆ ಹೋಗಿದ್ದೆ ಕೊರ್ಬಾಗೆ. ಸೊ ಅದು ಬಿಟ್ಟರೆ ಇದು ಬಂದು ವಿಜಯವಾಡದಲ್ಲಿ. ಸೊ ಛತ್ತೀಸ್ಗಢ ಬಂದು ಅದು 1800 ಕಿಲೋಮೀಟ್ರು, ಇದು ಬಂದು ಇದು ಬಂದು ಬರೀ 750 ಕಿಲೋಮೀಟ್ರು, ಅದು ಬಂದು 1800 ಕಿಲೋಮೀಟ್ರು. ಸೊ ಈ ಥರ ಒಂದು ಜಾಗಕ್ಕೆ ಬಂದಿರೋದು ನಿಜವಾಗ್ಲೂ ಈ ಥರ ನಡೀತಿತ್ತ ಅಂತ ನಾವು ಫಿಲಮ್ಗಳಲ್ಲಿ ನೋಡಿರ್ತೀವಿ ಅಷ್ಟೇ. ಸೊ ರಿಯಲ್ ಆಗಿದೆ, ಎರಡನೇ ಸತಿ ನೋಡ್ತಾ ಇರೋದು ನಾನು. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಸೊ ಫುಲ್ಲು ನಾನು ನಿಮಗೆ ಇದನ್ನು ವಿಡಿಯೋ ತೋರಿಸ್ತೀನಿ, ನಾನು ನಿಮಗೆ ನೀವು ವಿಡಿಯೋ ನೋಡಿ. ಸೊಡಿ, ನಮ್ಮ ಫ್ರೆಂಡು ಇವರು ನಾನು ಎಲ್ಲ ಸುಮಾರು ಒಂದು 20 ಗಾಡಿ ತೊಗೊಂಬಂದಿದ್ದೀವಿ ಸತ್ತಿಪಲ್ಲಿ ಅನ್ನೋ ಒಂದು ವಿಜಯವಾಡ ಹತ್ರ ಮೈನಿಂಗ್ಸ್ ಏರಿಯಾಗೆ. ಸೊ ನೋಡಿ, ಇದು ಫುಲ್ಲು ಮೈನಿಂಗ್ಸ್ ಏರಿಯಾನೇ. ಸೊ ಇದು ಬಂದು ನೋಡಿ, ಇಲ್ಲಿ ಗ್ಯಾರೇಜ್ ಒಳಗಡೆ ಗಾಡಿ ಇಲ್ಲಿ ಬಿಟ್ಟಿದ್ದೀವಿ. ಸೊ ಅದು ತೋರಿಸ್ತೀನಿ. ಸೊ ಬನ್ನಿ ನೋಡಿ, ಇದೆಲ್ಲ ಫುಲ್ಲು ಸುಮಾರು 1000 ಎಕರೆ ಐತೆ, ಇದೆಲ್ಲ ಎಷ್ಟು ಕಿಲೋಮೀಟ್ರ್ವರೆಗೂ ಇದೆಯೋ ಗೊತ್ತಿಲ್ಲ ನೋಡಿ, ಇದು ಆಲ್ರೆಡಿ ಮೈನಿಂಗ್ಸ್ ನಡೀತಾ ಇದೆ. ಸೊ ಗಾಡಿಗಳೆಲ್ಲ ನಿಮಗೆ ಚಿಕ್ಕದಾಗಿ ಕಾಣ್ತಾ ಇದೆ ನೋಡಿ, ಇದೆಲ್ಲ ಫುಲ್ ಎಲ್ಲ ಕಲ್ಲಿದ್ದಲು ತೆಗಿಯೋ ಜಾಗ, ಇದೆಲ್ಲ ಫುಲ್ ಕಲ್ಲಿದ್ದಲಿದೆ, ಎಲ್ಲ ತೆಗ್ದಿದ್ದಾರೆ. ಸೊ ಇನ್ನೂ ತೆಗಿತಾ ಇದ್ದಾರೆ. ಇದು ಭೂಮಿ ಒಳಗಡೆ ಎಷ್ಟು ಎಕರೆಯಲ್ಲಿ ಅಂದರೆ ಎಷ್ಟು ಕಿಲೋಮೀಟ್ರ್ ಆಳದಲ್ಲಿ ಐತೆ ಅನ್ನೋದು ಕಂಡುಹಿಡಿದು ಅದನ್ನು ತೆಗಿತಾರೆ ನೋಡಿ. ಇದೆಲ್ಲ ಕಲ್ಲಿದ್ದಲಿದಾಗೇ ಸುಮಾರು ಕೋಟಿ ಪ್ರಾಜೆಕ್ಟ್ಗಳು ಇವೆಲ್ಲ. ಸೊ ಇದೆಲ್ಲ ನೋಡಿ, ಎಲ್ಲ ಕಲ್ಲಿ, ಇದೆಲ್ಲ ಕಲ್ಲಿದ್ದಲೇ, ಎಷ್ಟೋ ಕೋಟಿ 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 ಬೆಲೆ ಬಾಡೋವಂಥ ಮೈನಿಂಗ್ಸು ಇವೆಲ್ಲ. ಸೊ ನನ್ನ ಲೈಫಲ್ಲಿ ಇದು ಎರಡನೇ ಸತಿ ಈ ಥರ ಜಾಗಕ್ಕೆ ಬರ್ತಾ ಇರೋದು. ಸೊ ನೋಡಿ, ಅಲ್ಲಿ ಲಾರಿಗಳಿಗೆ ಜೆ ಸಿ ಬಿಯಲ್ಲಿ ತುಂಬ್ತಾ ಇದ್ದಾರೆ, ಎಲ್ಲ ತುಂಬಿ ತುಂಬಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಟ್ರೈನ್ಗೆ ಕಳಿಸ್ತಾರೆ. ಇದು ಎಷ್ಟು 1000 ಎಕರೆ ಇದೆಯೋ, ಎಷ್ಟು ಕಿಲೋಮೀಟ್ರ್ವರೆಗೂ ಇದೆಯೋ ಗೊತ್ತಿಲ್ಲ. ಸೊ ನಾವು ಇವಾಗ ಒಳಗಡೆ ಮೈನ್ ರೋಡಿಂದ ಒಳಗಡೆಗೆ ಬಂದಿದ್ದೀವಿ, ಸುಮಾರು ಒಂದು 3 ಕಿಲೋಮೀಟ್ರ್ ಒಳಗಡೆ ಬಂದಿದ್ದೀವಿ. ಸೊ ನೋಡಿ, ಇದು ಒಳಗಡೆ ಗ್ಯಾರೇಜು, ಇಲ್ಲೆಲ್ಲ ಒಳಗಡೆ ಗಾಡಿಗಳಿದೆ. ಇದು ಒಳಗಡೆ ಎಷ್ಟೋ ಎಕರೆ ಇದೆ, ಸೊ ಎಷ್ಟೋ ಕಿಲೋಮೀಟ್ರ್ ಆಳದಲ್ಲಿದೆ ಇದು.
ಸೊ ನಿಮಗೆ ದೂರ ನೋಡಿದ್ರೆ ಗೊತ್ತಾಗ್ಬೋದು ಎಷ್ಟು ಡಿಸ್ಟೆನ್ಸ್ ಇದೆ ಅಂತ, ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಗೊತ್ತಾಗ್ಬೋದು ನಿಮಗೆ. ಇದಿನ್ನ ಎಷ್ಟೋ ಕಿಲೋಮೀಟರ್ ಆಳದವರೆಗೂ ಇದು ಮೈನಿಂಗ್ಸ್ ಇದೆ, ಇದು ಕಲ್ಲಿದ್ದಲಿದೆ. ಇನ್ನ ತೆಗಿತಾನೆ ಇರ್ತಾರೆ ಇದು, ಇನ್ನ ಎಷ್ಟೋ ಇದೆ ಇದು. ಅಂದ್ರೆ ನೀರಾಕಿ ತೆಗಿತಾ ಇರ್ತಾರೆ, ಯಾಕಂದ್ರೆ ಬಿಸಿ ಇರುತ್ತೆ ಇದು. ಸೊ ನೀರಾಕಿ ತೆಗಿತಾ ಇರ್ತಾರೆ ನೋಡಿ, ಅಲ್ಲಿ ತೆಗಿತಾ ಇದಾರೆ ನೋಡಿ. ಅಲ್ಲಿ ಲಾರಿಗಳು, ಮೂರು ಲಾರಿ, ಎರಡು ಜೆ ಸಿ ಬಿ ಇದೆ ನೋಡಿ. ಸೊ ಅಲ್ಲಿ ನೋಡಿ, ಅಲ್ಲೊಂದು ಮೂರು ಲಾರಿ, ಜೆ ಸಿ ಬಿ. ಸೊ ಇದು 24 hours, 24 ಗಂಟೆನೂ ಮೈನಿಂಗ್ಸು ಇಲ್ಲಿ ನಡೀತಾ ಇರ್ತಿದೆ. ಸೊ ನನ್ನ ಲೈಫಲ್ಲಿ ಇದು ಎರಡನೇ ಟೈಮ್ ಬಂದಿರೋದು, ಬಟ್ ಈ ಥರ ತೆಗಿತಾ ಇರೋ ಜಾಗ ನೋಡ್ತಾ ಇರೋದು ನನ್ನ ಮೊದಲನೇ ಸತಿ ನೋಡಿ. ಅದು ಬಂದು ಕಲ್ಲಿದ್ದಲು ತೊಗೊಂಡು ಸುಮಾರು ಕೆಳಗಡೆ ಒಂದು 2 kilometers ಕೆಳಗಡೆ, ಭೂಮಿ ಕೆಳಗಡೆಯಿಂದ ತೊಗೊಂಡು ಮೇಲೆ ಬರುತ್ತೆ. ಸೊ ಬನ್ನಿ, ಇವಾಗ ಗ್ಯಾರೇಜ್ ಒಳಗಡೆ ಹೋಗೋಣ. ಸೊ ನಾವು ಗಾಡಿ ಎಲ್ಲಿ ಪಾರ್ಕ್ ಮಾಡಿದ್ದೀವಿ, ಗ್ಯಾರೇಜ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲೆಲ್ಲ ಹಿಂದಿಯವರೇನೆ, ಒಂದು 75-80% ಹಿಂದಿಯವರೇನೆ ಇಲ್ಲೆಲ್ಲ ಕೆಲಸ ಮಾಡೋದು. ಸೊ ಹಿಂದಿಯವ್ರು ಬಿಟ್ಟರೆ ಬೇರೆ ಯಾರು ಮಾಡಲ್ಲ ಈ ಥರ ಹಾರ್ಡ್ವೇರ್ ಕೆಲಸಗಳು. ಸೊ ಹಾರ್ಡ್ ಕೆಲಸ. ಸೊ ನೋಡಿ ಗಾಡಿಗಳು, ಕೆಲವು ಎಲ್ಲ ಸ್ಕ್ರ್ಯಾಪ್ ಆಗಿರೋ ಗಾಡಿಗಳು, ಜೆ ಸಿ ಬಿ ಕೆಲಸ ಮಾಡೋದು, ರಿಪೇರಿಗಾಗಿರೋದು. ಸೊ ದೊಡ್ಡ ದೊಡ್ಡ ಲಾರಿಗಳು, ಇಟಾಚಿಗಳು, ಆಮೇಲೆ ಟ್ರಕ್ಗಳು. ಸೊ ನಮ್ಮ ಸ್ಕ್ಯಾನಿಯಾದಲ್ಲಿ ನಿಂತಿದೆ. ಸೊ ಅವೆಲ್ಲ ಹಳೆ ಗಾಡಿಗಳು, ವೋಲ್ವೋ ಗಾಡಿಗಳು ಇದೆ. ಸೊ ನಮ್ಮ ಸ್ಕ್ಯಾನಿಯಾನೇ ಸ್ವಲ್ಪ ಜಾಸ್ತಿ ಬಾಳಿಕೆ ಬರೋದು, ಕೆಲಸದಲ್ಲೂ ಅಷ್ಟೇ, ಸ್ವಲ್ಪ ಕೆಲಸನೂ ಜಾಸ್ತಿ ಮಾಡೋದು ಅದೇನೆ ಸ್ಕ್ಯಾನಿಯಾನೇ. ಸೊ ಬನ್ನಿ, ಇನ್ನು ಅದಕ್ಕಿಂತ ನಮ್ಮ ಸ್ಕ್ಯಾನಿಯಾಗಿನ ದೊಡ್ಡ ದೊಡ್ಡ ಗಾಡಿಗಳಿದೆ. ಸೊ ಇದೆಲ್ಲ ಫುಲ್ ಗ್ಯಾರೇಜ್, ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ನಮ್ಮವರೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಅಲ್ಲಿ. ಸೊ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಸೊ ನೋಡಿ, ಇದು ದೊಡ್ಡ ದೊಡ್ಡ ಗಾಡಿಗಳಿದು. ಸೊ ನಮ್ಮ ಸ್ಕ್ಯಾನಿಯಾ ಗಾಡಿಗಳು ನೋಡಿ, ಹೊಸ ಗಾಡಿಗಳು 20 ಅಲ್ಲಿ ನಿಲ್ಲಿಸಿದ್ದೀವಿ. ಸೊ ಯಾವಾಗ ಕೆಲಸ ಸ್ಟಾರ್ಟ್ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಗಾಡಿಗಳಲ್ಲಿ. ಸೊ ನೋಡಿ, ಇದು ದೊಡ್ಡ ಗಾಡಿಗಳಿದು. ಇದು ಎಷ್ಟೋ ಕೋಟಿಗಳಾಗುತ್ತೆ. ಸೊ ನಮ್ಮದೇ ಕೋಟಿಗಳು ಗಾಡಿ. ಸೊ ಇದು ಅದಕ್ಕಿಂತ ಜಾಸ್ತಿ ಆಗುತ್ತೆ ಗಾಡಿಗಳು. ಸೊ 4 ಇದೆ ಇಲ್ಲಿ. ಸೊ ಬೆಳಕು, ಸೂರ್ಯನ ಬೆಳಕು ಕ್ಲೀನಾಗಿ ಕಾಣಿಸುತ್ತಾ ಅಂತ ಅನ್ಕೊತೀನಿ. ಸೊ ನಮ್ಮ ಗಾಡಿಗಳು ಚೆಕ್ ಮಾಡ್ತಾ ಇದ್ದಾರೆ. ಸೊ ನಮ್ಮದು 20 ಬಂದಿದೆ ಇಲ್ಲಿ. ಸೊ ನಮ್ದು 20 ನೋಡಿ, ಅಲ್ಲಿಂದ ಲೈನಾಗಿ ಸೊ ಇಲ್ಲಿವರೆಗೂ ನಿಲ್ಲಿಸ್ಬಿಟ್ಟಿದ್ದೀವಿ. ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಗಾಡಿಗಳು.